ಜೀನಿ ಅರ್ಪಿಸುವ ಜೈ ಗಣೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬೆಂಗಳೂರಿನಲ್ಲಿರುವಂತಹ ವಿಶೇಷವಾದಂಥ ಉಳ್ಳಂತಹ ಗಣೇಶನನ್ನು ತೋರಿಸುವಂಥ ಕಾರ್ಯಕ್ರಮ ಇದು ಹಲವು ವರ್ಷಗಳಿಂದ ಏನು ಗಣೇಶೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇರ್ತಾರೆ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ಸುಮಾರಷ್ಟು ಏನು ಗೆಳೆಯರ ಬಳಗ ಹಾಗೇನೆ ಮಂಡಳಿಗಳೇನಿದೆ ಅವರುಗಳನ್ನು ಮಾತಾಡ್ಸ್ಕೊಂಡು ಹೋಗ್ತಾ ಇದೀವಿ ಸೊ ಆ ನಿಟ್ಟಿನಲ್ಲಿ ಈಗ ನನ್ನ ಜೊತೆ ನಾನೀಗ ಸದ್ಯಕ್ಕಿರುವಂಥದ್ದು ವಿಜಯನಗರದ ಸರಸ್ವತಿ ನಗರದಲ್ಲಿ ಸದ್ಯಕ್ಕೆ ನಾನು ಏನು ವರಸಿದ್ದಿ ಗೆಳೆಯರ ಬಳಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾ ಎಷ್ಟು ವರ್ಷದ ವರ್ಷದ ಏನು ನಿಮ್ಮ ಗಣೇಶೋತ್ಸವ ಸೊ ಅವತ್ತಿಗೆ ಅಂದ್ರೆ ಮೊದಲೇ ವರ್ಷ ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಶುರು ಮಾಡಿದ್ರಿ ಹಾಗೆಯೇ ಇವಾಗ ಏನು ಅನ್ನಿಸ್ತಾ ಇದೆ ಮೊದಲನೇ ವರ್ಷ ಸರ್ ನಾವು ಎಲ್ಲ ಗೆಳೆಯರು ಸೇರಿ ಫ್ರೆಂಡ್ಸು ನಾವು ನಮ್ಮ ಫ್ರೆಂಡ್ಸ್ ಸೇರ್ಕೊಂಡು ಮಾಡೋದು ಅಷ್ಟೇ ಅದು ಬಿಟ್ಟು ಹೊಸದೇನು ಇಲ್ಲ ಅಷ್ಟೇ ಹುಡುಗರುಗಳು ಅಂದ್ರೆ ಎಲ್ಲ ಸೇರಿ ಮಾಡ್ತಾ ಇರೋದು ನೀವು ಯೂತ್ಸು ಅವತ್ತು ನಾಲ್ಕು ವರ್ಷ ಅಂತಂದ್ರೂ ಕೂಡ ಒಂದು ಸ್ವಲ್ಪ ಈಗ ನಾಲ್ಕು ವರ್ಷದ ದೊಡ್ಡವರಾಗಿದ್ದೀರಾ ಸೊ ಅವತ್ತು ಇದ್ದಂತ ಮೈಂಡ್ ಇವತ್ತು ಇದ್ದಂಥ ಮೈಂಡ್ಸೆಟ್ಟಿಗೆ ಯಾಕೆಂದ್ರೆ ಅವತ್ತು ಒಂದು ಸ್ವಲ್ಪ ಹಣಕಾಸು ಅನ್ನ ಸಮಸ್ಯೆ ಇರುತ್ತೆ ಹಣ ಹೊಂದಿಸೋದು ಸ್ವಲ್ಪ ಕಷ್ಟ ಇರುತ್ತೆ ಇವತ್ತೇನು ಅನ್ನಿಸ್ತದೆ ಹಂಗೆ ಸರ್ ವರ್ಷ ವರ್ಷ ಇಂಪ್ರೂವ್ಮೆಂಟ್ ಆಗಿದೆ ಜನರು ಹಂಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಭಕ್ತಿ ದಿವಸ ಬಂದ ಹಂಗೆ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಪ್ರತಿಯೊಬ್ಬರೇ ಹೆಲ್ಪ್ ಮಾಡ್ತಾರೆ ಒಂದು ಯೂನಿಟಿ ಸರ್ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಮಾಡೋದು ಒಂದು ದಿವಸ ಖುಷಿ ನೋಡಿ ಅಷ್ಟೇ ಪಬ್ಲಿಕ್ ಒಂದು ಹೆಲ್ಪ್ ಆಗಲಿ ಅಂತ ಗೋಸ್ಕರ ಅಷ್ಟೇ ಎಲ್ಲರೂ ಪಬ್ಲಿಕ್ಕು ಬಂದು ಸೇರ್ಲಿ ಜನ ಬರಬೇಕು ನಾವು ಮಾಡ್ತಾ ಇರೋದು ಎಲ್ಲರ ಜನಕ್ಕೋಸ್ಕರ ಜನ ಬಂದು ಸೇರ್ಲಿ ಅಂತ ಒಂದೇ ಇಂಟೆನ್ಷನ್ ನಮ್ದು ಫಸ್ಟ್ ಇಯರ್ ಈ ಥರ ಇಂಟೆನ್ಷನ್ ಇರಲಿಲ್ಲ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಮಾಡ್ಕೊಂಡಿದ್ವಿ ಈ ವರ್ಷ ಹಂಗೆ ಪಬ್ಲಿಕ್ಕು ಜನ ಸೇರ್ತಾ ದೊಡ್ಡದಾಗ್ತಾ ಇದೆ ಇನ್ನು ಹಂಗೆ ದೇವ್ರದ ದೊಡ್ಡದಾಗತ್ತೆ ಅಂತ ಇದು ಮಾಡ್ತೀವಿ ನಾವು ವರ್ಷ ವರ್ಷ ಇಡ್ತೀವಿ ಇಲ್ಲಿ ಸೊ ಇದು ಸೊ ನಾವು ಯಾವಾಗಲೂ ಮಾಡ್ತೀವಿ ನೀವು ಬರ್ಬೋದು ಪ್ರತಿ ವರ್ಷವೂ ಬರ್ಬೋದು ಬಂದು ದಯವಿಟ್ಟು ನಮ್ಮನ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು

ಅವನಿಂದ ನನಗೆಲ್ಲ ಪರಿಚಯ ಆಗಿ ಅಣ್ಣಂದಿರಿಂದ ಎಲ್ಲ ಕ್ಲೋಸ್ ಆದೆ ಪ್ರತಿ ವರ್ಷ ಮಾಮೂಲಿ ಇವ್ರ ಫ್ರೆಂಡ್ಸ್ ಫ್ರೆಂಡ್ಸನೇ ಕಲೆಕ್ಷನ್ಗೆ ಫಸ್ಟು ಮುಖ್ಯವಾಗಿ ಫ್ರೆಂಡ್ಸ್ ಫ್ರೆಂಡ್ಸನೇ ಅವ್ರವ್ರ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟೆಷ್ಟು ಅಮೌಂಟ್ ಹಾಕ್ಬಿಟ್ಟು ಕಲೆಕ್ಷನ್ ಇದು ಮಾಡಿ ಎಲ್ಲ ಮನೆ ಸಹಕಾರ ಕೊಟ್ಟು ಈ ರೋಡ್ ಒಂದೇ ಅಲ್ಲ ಪಕ್ಕದ ರೋಡು ಏರಿಯಾ ಸರಸ್ವತಿ ನಗರಲ್ಲಿ ಏರಿಯಲ್ಲಿ ಎಲ್ಲ ಕಲೆಕ್ಷನ್ ಮಾಡಿ ಕೂರಿಸಿರೋದು ಆಮೇಲೆಲ್ಲ ಜನನೂ ಅಷ್ಟೇ ಆಮೇಲೆ ಮುಖ್ಯವಾಗಿ ಪೊಲೀಸವ್ರ ಸಹಕಾರ ಅವರ ಸಹಕಾರ ಇದ್ದಿದ್ಕೆ ಏನೋ ಮಾಡ್ತಾ ಇದೀವಿ ವರ್ಷ ಇದೇ ನಾಲ್ಕು ವರ್ಷ ಇನ್ನ ನಲ್ವತ್ತು ವರ್ಷ ಆಗ್ಲಿ ಅಂತ ಎಲ್ಲ ಆಶಿಸ್ತೀವಿ ಅಷ್ಟೇ ಇನ್ನು ಗಣೇಶೋತ್ಸವ ಅಂತಂದ್ರೆ ಒಂದು ಒಗ್ಗಟ್ಟು ಪಾಲಗಂಗಾಧರ್ ತಿಲಕ್ ಅವರು ಮುಖ್ಯವಾಗಿ ಈ ಒಂದು ಸಾರ್ವಜನಿಕ ಗಣೇಶವನ್ನು ಶುರು ಮಾಡಿರೋದು ಆ ನಿಟ್ಟಿನಲ್ಲಿ ಆ ಒಂದು ಉದ್ದೇಶ ಇಟ್ಕೊಂಡು ಪ್ರಸ್ತುತ ಕಾಲಘಟ್ಟಕ್ಕೆ ಇವಾಗಿನ ಕಾಲಕ್ಕೆ ಒಂದು ಹೋರಾಟ ಮಾಡಬೇಕು ಒಂದು ಸಾಮಾಜಿಕವಾಗಿ ಅಂತಂದ್ರೆ ನೀವುಗಳೆಲ್ಲ ಯೂತ್ಸ್ಗಳೆಲ್ಲ ಸೇರಿ ಯಾವ ವಿಚಾರಕ್ಕೆ ಹೋರಾಟ ಮಾಡ್ಬೇಕು ಅಂತ ಅನ್ಕೋತೀರಾ ಸರ್ ಅದೇ ಪಿ ಪಿ ಗಣೇಶಗಳನ್ನೆಲ್ಲ ಸ್ಟಾಪ್ ಮಾಡ್ಬೇಕು ಅಂತ ಮಣ್ಣಿನ ಗಣೇಶನ್ನಿಟ್ಟರೆ ಒಳ್ಳೇದು ಅಂತ ಪರಿಸರಕ್ಕೆ ಒಳ್ಳೇದು ಅಂತ ಪಿ ಒ ಪಿ ಅದು ನೀಟಾಗಿ ಇದಾಗಲ್ಲ ಡಿಸಾಲ್ವ್ ಆಗಲ್ಲ ಆಮೇಲೆ ಈ ವರ್ಷ ನೋಡ್ದಂಗೆ ಪೇಪರ್ ಗಣೇಶಗಳು ಜಾಸ್ತಿ ಬಂದಿದೆ ಪೇಪರ್ ಗಣೇಶಗಳೆಲ್ಲ ರದ್ದ ಮಾಡ್ಲಿ ಅಂದ್ಬಿಟ್ಟು ಕೇಳ್ಕೊತೀವಿ ಸರ್ ಇನ್ನು ಏನು ಈ ಒಂದು ಗಣೇಶೋತ್ಸವದ ಮುಖ್ಯ ಉದ್ದೇಶ ಬಾಲ್ಗಂಗಾಧರ್ ತಿಲಕ್ ಅವರು ಶುರು ಮಾಡಿರುವಂಥದ್ದು ಸಾರ್ವಜನಿಕ ಗಣೇಶವನ್ನ ಯಾಕೆ ಇಡಬೇಕು ಅಂತಂದ್ರೆ ಒಗ್ಗಟ್ಟಿನ ಪ್ರದರ್ಶನ ಆಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ರು ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅಂತ ಅನ್ಕೋತೀರಾ ಎಲ್ಲರೂ ಕೂಡ ನೀವು ಸರ್ ಅದೇ ಸರ್ ಇವಾಗ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗಿರ್ಬೋದು ಇವಾಗ ರೇಪ್ ಅಟೆಂಪ್ಟ್ ಆಗ್ಬೋದು ಇವಾಗ ಎಲ್ಲರೂ ದರ್ಶನ್ ಅವ್ರನ್ನ ತುಂಬ ಬ್ಲೇಮ್ ಮಾಡ್ತಾವ್ರೆ ಇನ್ನೊಂದು ಮಾಡ್ತಾವೆ ಆದರೆ ಎಲ್ಲರೂ ನಮ್ಮ ಮನ್ಸಿನಲ್ಲಿರೋದು ಅವ್ರು ಮಾಡಿದ ಒಳ್ಳೆ ಕೆಲಸನೇ ಅಂತ ನಮ್ಮ ಪ್ರಕಾರ ಸರಿ ಅನ್ಸುತ್ತೆ ಯಾಕಂದ್ರೆ ಅಂತ ಅಂತ ಜನಗಳಿರೋದ್ಕೇನೆ ಈಗಿನ ಹೆಣ್ಮಕ್ಳುಗಳು ರೋಡಲ್ಲಿ ರಾತ್ರಿ ಹೊತ್ತು ಹುಷಾರಾಗಿ ಓಡಾಡಕ್ಕಾಗ್ತಿಲ್ಲ ಆ ರೀಸನು ಆಮೇಲೆ ಇವಾಗ ಭೀಮಾ ಫಿಲಮ್ ನೋಡಿರ್ಬೋದು ನೀವು ಪಟ್ಲಿ ಡ್ರಗ್ಸ್ ಚರಸ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಬ್ಯಾನ್ ಆಗಬೇಕು ಅನ್ನೋದೊಂದು ವಿನಂತಿ ದುನಿಯಾ ವಿಜಯ್ ಅವರು ಮೂವಿಲಿ ನೀಟಾಗಿ ತೋರ್ಸೋರೆ ಯಾರ್ಯಾರು ಭೀಮಾ ಫಿಲಮ್ ನೋಡಿರ್ತಾರೋ ಅವ್ರಿಗೆಲ್ಲ ನೀಟಾಗಿ ಗೊತ್ತಾಗಿರುತ್ತೆ ಹಂಗೆ ಅಂದ್ಕೊಂಡು ಅವ್ರನ್ನೇ ದೂಷಿಸ್ಕೊಂಡು ನೋಡಿಯೋನೋ ಇದನ್ನು ತಂದ್ಬಿಟ್ಟಾ ಇದು ಮಾಡ್ಬಿಟ್ಟಾ ಅನ್ನೋದೆಲ್ಲ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮೂವಿನ ಮಾಡೋರೆ ಆ ರೀತಿಯೇ ಜನ ನಡ್ಕೋಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಸರಿ ಇನ್ನು ನಮ್ಮ ದೇಶದಲ್ಲಿ ಈಗ ಪ್ರಸ್ತುತ ನೋಡೋಕೆ ಹೋದರೆ ಯಾವೆಲ್ಲ ಒಂದಷ್ಟು ಚೇಂಜಸ್ಗಳಾಗಿದೆ ಯಾವ ಬದಲಾವಣೆಗಳಾದರೂ ಒಳ್ಳೇದು ಅಂದರೆ ದೇಶಕ್ಕೆ ಒಳ್ಳೇದಾಗುವಂಥ ಬದಲಾವಣೆಗಳು ಏನಾಗಬೇಕು ಅಂತೀರಾ ಸರ್ ಬದಲಾವಣೆಗಳಲ್ಲಂದರೆ ಇವಾಗ ಹೆಂಗೆ ಎಲೆಕ್ಟ್ರಿಕ್ ಸ್ಕೂಟ್ರ್ಗಳು ಕಾರ್ಗಳು ಬಿಟ್ಟಿಯಾರಲ್ಲ ಇವಾಗ ಏನು ನಾರ್ಮಲ್ ಪೆಟ್ರೋಲು ಡೀಸೆಲ್ ಗಾಡಿಗಳೇನಿದೆಯಲ್ಲ ಅದಕ್ಕಿಂತ ಸ್ಪೀಡಾಗಿ ಅಥವಾ ಅದಕ್ಕಿಂತ ಇವಾಗ ಹಾರನ್ಗಳು ಐ ಮೈನ್ ಗಾಡಿ ಸೌಂಡ್ಗಳು ಅದೆಲ್ಲ ರೆಡ್ಯೂಸ್ ಆಗುತ್ತೆ ಆ ಗಾಡಿಗೆ ಕಂಪೇರ್ ಮಾಡಿ ಈ ಗಾಡಿ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕ್ ಗಾಡಿಗಳೇ ಇವಾಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆ ರೀತಿ ಸ್ಕೂಟ್ರ್ಗಳನ್ನ ಎಲೆಕ್ಟ್ರಿಕ್ ಎಲ್ಲ ಇವಿ ಮಾಡೋದ್ರಿಂದ ಒಳ್ಳೇದಾಗ್ಬೋದು ಅದು ಬಿಟ್ಟು ಕಸ ಮಾಮೂಲಿ ರೋಡ್ ರೋಡಲ್ಲಿ ಎಸ್ಕೊಂಡು ಆಮೇಲೆ ಎಲ್ಲಿ ಕಸ ಆಗಬಾರ್ದು ಅಂತ ಹಾಕಿರ್ತಾರೋ ಅಲ್ಲೇ ಜಾಸ್ತಿ ಆಗ್ತಾರೆ ಅದನ್ನು ಜನಗಳು ಸ್ವಲ್ಪ ನೋಡಿಕೊಂಡು ಡೈಲಿ ಬೆಳಿಗ್ಗೆ ಹೋದ್ ಬರ್ತಾರಲ್ಲ ನೀಟಾಗಿ ಲಾರಿಗೆ ಹಾಕ್ಬಿಟ್ಟು ಕಳ್ಸಿದ್ರೆ ನಮ್ಮ ಪರಿಸರ ನೀಟಾಗಿರುತ್ತೆ ಎಂದು ನಮ್ಮ ಕರ್ನಾಟಕ ಟಿವಿಯ ಏಳನೇ ವರ್ಷದ ವಾರ್ಷಿಕೋತ್ಸವ ಹೇಗೆ ವಿಶ್ ಮಾಡಕ್ಕೆ ಬಯಸ್ತೀರಾ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸಪ್ತಗಿರಿ ಗೌಡ ಅಧ್ಯಕ್ಷರು ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಆರ್ಎಸ್ವಿ ದೇವರಾಜ್ ಮಾಜಿ ನಿರ್ದೇಶಕರು ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು ಎಸ್ಆರ್ಎಸ್ ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ರಾಮಲಿಂಗಪ್ಪ ಜಿಲ್ಲಾಧ್ಯಕ್ಷರು ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸಮಾಜ ಸೇವಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀಶರಣ್ ಪಾಟೀಲ್ ಬಿಜೆಪಿ ಮುಖಂಡರು ಗದಗ ಸಂಸ್ಥಾಪಕರು ಉಸಿರು ಫೌಂಡೇಶನ್ ಮಾಜಿ ನಿರ್ದೇಶಕರು ಎನ್ ಎನ್ಡಬ್ಲ್ಯೂಕೆಆರ್ಟಿಸಿ ಹುಬ್ಬಳ್ಳಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಆಗರ ಪ್ರಸನ್ನ ಕಾಂಗ್ರೆಸ್ ಮುಖಂಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿ ಮಾಲೀಕರು ಯರಗುಂಟೆ ಶಿರಾ ತಾಲೂಕು ತುಮಕೂರು ಜಿಲ್ಲೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದಿವ್ಯಾ ಕೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು ರಾಜ್ಯ ಒಕ್ಕಲಿಗ ಸಂಘ ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು